2021 ಕ್ವಶನ್ ಪೇಪರ್ ಅಲ್ಲೂ ಕೂಡ ಒಂದು 5 ಮಾರ್ಕ್ಸ್ ಗೂ ಇದೆ, ಒಂದು 15 ಗೂ ಇದೆ. ಫಸ್ಟ್ 5 ಮಾರ್ಕ್ಸ್ ಮಾಡ, ಆಮೇಲಿಂದ 15 ಮಾರ್ಕ್ಸ್ ಮಾಡ. ಡಾಕ್ಟರ್ ಸಂತೋಷ್ ಇಸ್ ಎ ಪ್ರಾಕ್ಟೀಷನರ್ ಡಾಕ್ಟರ್ ಹೂ ರನ್ಸ್ ಎ ಕ್ಲಿನಿಕ್ ಗಿವ್ಸ್ ಯು ದ ಫಾಲೋಯಿಂಗ್ ಡಾಟಾ ರೆಸಿಪ್ಟ್ಸ್. ಈಗ ನೀವೇ ಹೇಳ್ಬೋದು, ಒಂದೊಂದೇ ಹೇಳ್ತಾರೆ. ಗಿಫ್ಟ್ ಫ್ರಮ್ ಪೇಷಂಟ್ ತಗೋಬೇಕು, ಕರೆಕ್ಟಾ? ಎಷ್ಟಪ್ಪ ಅದು? ಆಮೇಲೆ ಏನಿದೆ, ವಿಸಿಟಿಂಗ್ ಫೀ, ಅದು ಕೂಡ ಇನ್ಕಮ್ ತಾನೆ. ವಿಸಿಟಿಂಗ್ ಫೀ ಎಷ್ಟಿದೆ? 50,000. ಅದು 15,000. 50,000. ಆಮೇಲೆ ಕನ್ಸಲ್ಟೇಷನ್ ಫೀ ಎಷ್ಟು? 25,000. ನೆಕ್ಸ್ಟ್ ಆಪರೇಷನ್ ಚಾರ್ಜಸ್. ಆಪರೇಷನ್ ಚಾರ್ಜಸ್ 40,000. ಆಪರೇಷನ್ ಮಾಡಿದೀವಿ, ಅದಕ್ಕೆ ಚಾರ್ಜಸ್ ಮಾಡಿದೀವಿ ಎಷ್ಟು? 40,000. ನೆಕ್ಸ್ಟ್ ಡಿವಿಡೆಂಡ್ಸ್ ತಗೊಳ್ಬಾರ್ದು. ನೆಕ್ಸ್ಟ್ ಅದು ತಗೋಬಾರ್ದು. ಓಕೆನಾ? ಡಾಕ್ಟರ್ ಡಾಕ್ಟರ್ ತರ ಇರ್ಬೇಕು, ಲಾಟ್ರಿ ಎಲ್ಲ ಆಡಕ್ ಹೋಗ್ಬಾರ್ದು, ಕರೆಕ್ಟಾ? ಟೋಟಲ್ ಎಷ್ಟಾಯ್ತು? 1,30,000 ಆಯ್ತು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಬನ್ನಿ, ಪೇಮೆಂಟ್ಸ್ ಅಲ್ಲಿ ರೆಂಟ್ ಆಫ್ ಕ್ಲೀನಿಂಗ್ ಎಷ್ಟಪ್ಪ ಇದೆ? 15,000. ಆಮೇಲೆ ಮೆಡಿಕಲ್ ಮೆಡಿಸಿನ್ ಪರ್ಚೇಸ್ ಎಷ್ಟು? 10,000. ಆಮೇಲೆ ಆಪರೇಷನ್ ಥಿಯೇಟರ್ ರೆಂಟ್ 15,000. ನೋಡಿ, ಕಸ್ಟಮರ್ಸ್ ಗೆ 15,000 ರೂಪಾಯಿ ಚಾರ್ಜ್ ಮಾಡಿದ್ವಿ, ಆಪರೇಷನ್ ಮಾಡೋದ್ರಿಂದ 40,000 ರೂಪಾಯಿ ತಗೊಂಡಿದ್ವಿ, ಅದಕ್ಕೆ 15,000 ರೂಪಾಯಿ ಲಾಭ ಬಂದಿದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇಲ್ಲಿ ಮೆಡಿಸಿನ್ ಪರ್ಚೇಸ್ ಮಾಡಿದ್ವಿ, ಸೇಲ್ ಮಾಡಿರೋದು ಏನು ಡೀಟೇಲ್ಸ್ ಇಲ್ಲ. ಅರ್ಥ ಏನಪ್ಪ ಅಂದ್ರೆ ಏನು ಸೇಲ್ ಆಗಿಲ್ಲ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಮ್ಯಾಗಝೈನ್ಸ್ ಅಂಡ್ ನ್ಯೂಸ್ ಪೇಪರ್ಸ್, ಇದಕ್ಕೆ ಏನಂತ ಬರೀತೀರಾ? ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಅಂತಾನೆ ಬರೀರಿ. ಯಾವ್ದಾದ್ರೂ ಆಗಿರ್ಲಿ 5,000 ಅಲ್ವಾ, 5,000 ಮೇಲೆ 40% ಎಷ್ಟಾಗುತ್ತೆ? 2,000 ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಎಷ್ಟಪ್ಪ? 5,000. ಆಮೇಲೆ ಟೆಲಿವಿಷನ್ ಫಾರ್ ಇಸ್ ರೆಸಿಡೆಂಟ್ಸ್, ಮನೆಗೆ ಟಿವಿ ತಗೊಂಡವನೆ ಕಳ್ಳ ತಗೊಳ್ತೀರ ಎಲ್ಲಾದ್ರೂ? ಎಲ್ಲೂ ತಗೊಳ್ಳಾಗಿಲ್ಲ ಅಷ್ಟೇನಾ? ಅಷ್ಟು 10, 12, 17, 40. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಸಾಕಾ?